ನಾವು ಇದು ಮೂರನೇ ರ್ಯಾಲಿ ನಾವು ಮಾಡ್ತಾ ಇರೋದು ಮೂಲ ಉದ್ದೇಶ ಪಕ್ಷ ಬೆಳೆಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಿಮಗೆಲ್ಲ ತಿಳಿದಿರಂಗೆ ಹೋದ ವರ್ಷ ಡಿಜೆಲ್ಲಿ ಕೆಜೆಯಲ್ಲಿ ಗಲಾಟೆಯಿಂದ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಸಿಂದ ಸ್ವಲ್ಪ ದೂರ ಇದ್ದಾರೆ ಅಂತ ನಾವು ನಮ್ಮ ಸರ್ವೆ ಪ್ರಕಾರ ಇದೆ ಇದು ಮೂಲತಃ ಕಾಂಗ್ರೆಸ್ ಬೆಲ್ಟ್ ಇದು ಪುಲಕೇಶಿ ನಗರ ನಮಗೆ ಮತ್ತೆ ಕಾಂಗ್ರೆಸ್ ಬರೋಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ನಾವು ನಮ್ಮ ಕಾರ್ಯಕರ್ತರು ನಮ್ಮ ವರ್ಕರ್ಸು ನಮ್ಮ ಲೀಡರ್ಸ್ ಎಲ್ಲ ಸೇರಿ ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡೋದು ಈ ರ್ಯಾಲಿ ಜೊತೆಗೆ ಸಮಸ್ಯೆಗಳನ್ನು ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಸಮಸ್ಯೆ ಭಾಳ ಇದೆ ಸಮಸ್ಯೆ ಭಾಳ ಇದೆ ಯಾರು ಯಾವ ಬೀದಿಗೆ ಹೋದರೂ ನಮಗೆ ಸಮಸ್ಯೆ ಇಲ್ಲದೆ ಹಂಗೆ ಕಳಿಸಲ್ಲ ಇಲ್ಲಿ ಚೆನ್ನಾಗಿದೆ ಅಂತ ಒಂದು ಕಡೆನೂ ಹೇಳಿಲ್ಲ ನೀರಿನ ಸಮಸ್ಯೆ ಇದೆ ನೀರಲ್ಲಿ ಕಾವೇರಿ ನೀರು ಬಿಕ್ಸಾಗೋ ನೀರು ಜಾಸ್ತಿ ಇರೋದ್ರಲ್ಲಿ ನಾವು ಕಂಡು ಬಂದ್ವಿ ಸೊ ಇದಕ್ಕೆಲ್ಲ ಒಂದು ನಾವು ಶಾಸಕರಿಗೆ ಮನವಿ ಮಾಡ್ತೀವಿ ಇದು ಈ ಕೆಲಸಗಳು ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಕೂಡ ನಮ್ಮ ಲೀಡರ್ಗಳ ಜೊತೆ ಸೇರಿ ಚೇರ್ಮನ್ ಅವ್ರನ್ನ ಭೇಟಿ ಮಾಡಿ ಈ ಸಮಸ್ಯೆಗೆ ಏನಾರು ಅವ್ರು ಪರಿಹಾರ ಹುಡ್ಕೊಡಿ ಅಂತೇಳಿ ಮಾಡೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಬೊಮ್ಮಾಯಿಯವರು ಬಿಜೆಪಿಯವರು ಈ ಬಿಜೆಪಿ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ ಆದರೆ ಬಿಜೆಪಿ ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಕಮ್ಯುನಲ್ ಪಾರ್ಟಿ ಇದು ಅದು ಆ ಕಮ್ಯುನಲ್ದು ಏನೇನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮ ಅದರಲ್ಲಿ ನಮ್ಮ ಪುಲಕೇಶಿ ನಗರದಲ್ಲಿ ಜಾಸ್ತಿ ಮುಸ್ಲಿಂ ಕಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಇಲ್ಲೂ ಕೂಡ ಜಾಸ್ತಿ ತೊಂದರೆ ಆಗ್ತಿದೆ ಯಾವುದೋ ಇದು ನೋಡಿ ಡಿಜೆಲ್ಲಿ ಕೆಜೆಲ್ಲಿ ಗಲಾಟೆಯಲ್ಲಿ ಇನ್ನೋಸೆಂಟ್ ಮುಸ್ಲಿಂ ಅವರು ಜೈಲಿಗೆ ಹೋಗಿದ್ದಾರೆ ಈ ಜೈಲಿಗೆ ಹೋಗಿದ್ದಕ್ಕೆ ಕಾರಣ ಸುಮಾರು ಇದ್ದಾವೆ ಒಂದು ಒಂದು ಎಮೋಷ್ನಲ್ ಇಶ್ಯೂಯಿಂದ ಈ ದೊಡ್ಡ ಇಶ್ಯೂನೇ ಆಯಿತು ಇದು ಆ ಇಶ್ಯೂ ಇದನ್ನು ಬಿ ಜೆ ಪಿಯವರು ಅದನ್ನು ಅವರು ಇದೊಂದು ಈ ಅಸ್ತ್ರ ಅಂತ ಇಟ್ಕೊಂಡು ಅದೊಂದು ದೊಡ್ಡ ಇಶ್ಯೂ ಮಾಡಿದ್ರು ಇದು ಇಂಟರ್ನ್ಯಾಷನಲ್ ಇಶ್ಯೂ ಆಯಿತು ಇದು ಸೊ ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ಅವರು ಜಾಸ್ತಿ ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಅವ್ರಿಗೆಲ್ಲ ಸ್ವಲ್ಪ ಸೇಫ್ಟಿ ಇಲ್ದಂಗೆ ಆಗಿದೆ ಈಗ ಯಾರು ನಮ್ಮನ್ನ ನಮ್ಮನ್ನ ಯಾರು ಕಾಪಾಡೋ ನಮ್ಮನ್ನ ಯಾರು ನೋಡ್ಕೊಳ್ಳೋರು ಯಾರು ಅಂತಂದರೆ ಏನೇ ಕೊನೆಗೆ ಬಂದಾಗ ಅದು ಕಾಂಗ್ರೆಸ್ಸೇ ಅವ್ರೇನು ಅವ್ರಿಗೆ ಅಭಯಹಸ್ತ ಕೊಡುವಂಥ ಇದು ಪಾರ್ಟಿ ಇರೋದು ಸೊ ನಮ್ಮ ಇಲ್ಲಿ ಪುಲಕೇಶಿ ನಗರದಲ್ಲಿ ನಾವು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ಸಿಲ್ಲಿ ಬರಬೇಕು ಮತ್ತೆ ಕಾಂಗ್ರೆಸ್ ಬರಬೇಕು ಅಂದರೆ ನಾವೆಲ್ಲ ನನ್ನ ಜೊತೇಲಿ ಇದ್ದವರು ಹಳೆ ಕಾಂಗ್ರೆಸ್ನವ್ರು ಯಾರ್ಯಾರು ಇದ್ದರೋ ಅವರೆಲ್ಲರ ಮನೆಗೂ ಹೋಗಿ ಇವಾಗ ಭೇಟಿ ಮಾಡ್ಕೊಂಡು ಅವ್ರನ್ನ ನಮ್ಮ ತಿರ್ಗಾ ನಮ್ಮ ಜೊತೆಗೆ ಬರೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಆದಷ್ಟು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಹಳೆ ಕಾಂಗ್ರೆಸ್ನವರು ಎಲ್ಲರೂ ಬರ್ತಾಯಿದ್ದಾರೆ ನಾವು ಸೇರೋಣ ಅನ್ನೋದು ಅವ್ರ ಮನಸ್ಸಲ್ಲಿ ಅವ್ರ ಮನೆ ಮಾತಾಡೋ ಈ ರೀತಿಯಲ್ಲಿ ಗೊತ್ತಾಗ್ತೈತೆ ನಾವು ಕಾಂಗ್ರೆಸ್ ಬಿ ಎಕ್ಕಿಚಕ್ ಪ್ರಾಬ್ಲಮ್ ಸ್ಯಾನಿಟೇಷನ್ ಸ್ಯಾನಿಟ್ರಿ ಬರೋಬರ್ ನೀ ಹೇ ಅವ್ರ ವಾಟರ್ ಕಂಟಾಮಿನೇಷನ್ ಅವ್ರ ಡ್ರಗ್ಸ್ ಜ್ಯಾದಾ ಡ್ರಗ್ ಅಬ್ಯೂಸ್ ಜ್ಯಾದಾ ಹೋಗ ಏರಿಯಾ ಮೇ ಕಿಸೆ ಜಾಗೋ ಕಾನ್ ಜಾಗೋ ಕಂಪ್ಲೇಂಟ್ ಕರ್ನಾ ಕರ್ಕೊ ಮಾಲೂಮ್ ನೀ ಹೊರ ಕರ್ಕೊ ಬೋಲ್ರಿ ಅಬ್ ಜಾಗೋ ಜಬ್ ಸಾಬ್ ವಿಸಿಟ್ ಕರೆ ಘರಾಂಗ್ ಘರಾಂಕು ತಬ್ ಪೂರೇ ಜನ ಪೂರೇ ಬೋಲ್ರಿ ಅಬ್ ತುಮೆ ಆಕೋ ಹಿ ಹಮ್ನಾ ಬಹುತ್ ಅಚ್ಚಾ ಹೋಗೋ ಹೇ ಅವ್ರ ಲೋಲ್ ಪೂರೇ ರೋಡಾಂ ಪೂರ ಖರಾಬ್ ಹೋಗಿ ಕ್ಯಾಬಿ ಕಮ್ ಡೆವಲಪ್ಮೆಂಟ್ ವರ್ಕ್ ಜೋ ಇನ್ಕೆ ಟೈಮ್ ಪೋ ಹೋತ ವಚ್ ಕಮ್ ಹೋಗೋ ಹೆಸು ಸ್ಟ್ರೀಟ್ ಲೈಟ್ಸ್ ಅಂದೆ ಸ್ಯಾನಿಟ್ರಿಗ ಏರ್ ಅಂದೆ ರೋಡಾಂ ಪೂರ ಇನ್ಕೆ ಟೆಂಪು ಹೋಗೋ ಹಿಂಸು ಕ್ಯಾಬಿ ಡೆವಲಪ್ಮೆಂಟಲ್ ವರ್ಕ್ಸ್ ಕ್ಯಾಬಿ ಹೋಗೋ ನೀ ಅಬ್ ತಗ್ ಅಬ್ ಪ್ರೆಸೆಂಟ್ ಕ್ಯಾಗ್ರ ಬೋಲತ ಕಾಂಗ್ರೆಸ್ ಕಾ ಸಿಚುವೇಶನ್ ಕೈಸಾ ಹೇಗ ಕಾಂಗ್ರೆಸ್ ಹಾಕೋ ಹ್ಯಾಮ್ ಕಾಂಗ್ರೆಸ್ ಭದ್ರಕೋಟೆ ಕರ್ಕೊ ಥಾ ಅಬ್ ಹಮಾರೆ ಅಬ್ ಬಹುತ್ ಸೆ ಪಾರ್ಟಿ ಆಗಿ ಎನ್ ಸಿ ಪಿ ಹಾಕೋ ಹೇ ಅಬ್ ಎ ಐ ಎಮ್ ಐ ವಾಲೆ ಉನೋ ಬಿ ಎ ಕರ್ನಾ ಕರ್ಕೊ ಹಿ ಆಪ್ ಪಾರ್ಟಿ ವಾಲೆ ಹಾಕೋ ಹಿ ಅಬ್ ಕ್ಯಾ ಹೋಗ ಇನ್ನ ಕಮ್ಜೋರ್ ಹೋಗ ಕರ್ಕೊ ಮಾಲೂಮ್ ಹೋಗ ಉಸ್ಕೆ ವಾಸ್ತೆ ಅಬ್ ಸಾಬ್ ಪೂರೇ ಪುರಾನೆ ಜೊ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದ್ಮ್ಯಾ ಹಿ ಲೀಡರ್ಸ್ ಇವ್ನು ಲೇಲೆಕೋ ಪೂರೇ ಘರ್ ಘರ್ ಗುಜಾರಿ ಅವ್ರು ಕನ್ಸಾಲಿಡೇಟ್ ಕರ್ಕೋ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಐ ಜೆ ಸಾ ಕರ್ನಾ ಕರ್ಕೊ ಬಲ್ಕೊ ಹೇಗ್ರಿ ಮೂರನೇ ಸರ್ವೆ ನಾವು ಮಾಡ್ತೀವಿ ಮೂರನೇ ಸರ್ವೆ ಮಾಡ್ತಾ ಇದ್ದೀವಿ ವಾರ್ಡ್ ನಂಬರ್ 31 ಆಯಿತು 48 ಆಯಿತು ಇದು 47 ಬಂದಿದ್ದೀವಿ ಎಲ್ಲೇ ಹೋದ್ರೂ ಪ್ರಾಬ್ಲಮ್ಸ್ ನೀರಿನ ಪ್ರಾಬ್ಲಮ್ ಒಳ್ಳೆ ನೀರು ಬರ್ತಿಲ್ಲ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ಮು ಸೊ ಇದು ಹಿರಿಯ ಶಾಸಕರೇನು ಅಷ್ಟು ಕೆಲಸ ಮಾಡಿಲ್ಲ ಅನಿಸುತ್ತೆ 8 ವರ್ಷ ಆಗಿದೆ ಅವರು ಬಂದು ಜೋ ಎಲ್ಲಿ ಹೋದ್ರೂ ಬರೀ ಪ್ರಾಬ್ಲಮ್ಸೇ ಕೇಳ್ಪಡ್ತಾ ಬರ್ತಿದೆ ಆಮೇಲೆ ಮೋಸ್ಟ್ ಇನ್ನೊಂದು ಥಿಂಗ ಡ್ರಗ್ಸ್ ಅದು ಜಾಸ್ತಿ ಆಗಿದೆ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬ್ರು ಇದ್ದಾಗ ಅದೆಲ್ಲ ಕಮ್ಮಿ ಆಗೋಗಿತ್ತು ಡ್ರಗ್ಸು ಕಳ್ಳತನ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಸ್ವಲ್ಪ ಓಪನ್ ಆಗೇ ಮಾಡ್ತಾಯಿದ್ದಾರೆ ಅದನ್ನು ಅದು ಪೊಲೀಸವ್ರು ಫಸ್ಟ್ ಅದನ್ನು ನೋಡ್ಕೊಬೇಕು
ನೀರಿನ ಸಮಸ್ಯೆ ಡ್ರೈನೇಜ್ ಇದೆ ಮೇನ್ ಎಲ್ಲ ಎಲ್ಲೋದ್ರೂ ಅದೇ ಬರೋದಿದೆ ಎರಡೆ ಮೇನ್ ತೊಂದರೆಗಳು ಆಗ್ತಾ ಇದೆ ಅದಕ್ಕೆ ನಮ್ಮ ಸಾಹೇಬ್ ಹೇಳ್ದಂಗೆ ವಿ ಡಬ್ಲ್ಯೂ ಎಸ್ ಎಸ್ ಬಿ ಇದು ಚೇರ್ಮನ್ ಹತ್ರ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಹೋದ್ರೂ ಅಲ್ಲಿಂದ ಲೆಟರ್ಸ್ ತೊಗೊಳ್ತೀವಿ ಡೈರೆಕ್ಟ್ ನಾವು ಚೇರ್ಮನ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಅದೇನು ಸಮಸ್ಯೆ ಬಗೆಹರಿಸ್ಬೋದು ಬಗೆಹರಿಸ್ಬಿಟ್ಟು ನೋಡ್ತೀವಿ.